ಗುಡ್ ಮಾರ್ನಿಂಗ್ ಕ್ಲಾಸ್, ನಮಸ್ಕಾರ. ತಮ್ಮ ಕ್ಲಾಸ್ಗೆ ಸ್ವಾಗತ, ವೆಲ್ಕಮ್ ಟು ದಿ ಕ್ಲಾಸ್. ನಮಸ್ಕಾರ. ಆಗನು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಸಂಪೂರ್ಣವಾಗಿ ವಿಜ್ಞಾನ ತರಗತಿಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಮ್ಮ ಸರಣಿಯ ಕ್ಲಾಸಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೂ ಬಯಾಲಜಿನ ಕೂಡ ಕವರ್ ಮಾಡ್ಕೊಳ್ತಾ ಇದ್ದೀವಿ. 145ನೇ ಕ್ಲಾಸ್ ಆಗಿರುತ್ತೆ ಈ ಸೀರೀಸ್ನದ್ದು. ನಮ್ಮ ಐಡಿಯಾಸ್ ಫೋರಮ್ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಅಟ್ ಐಡಿಯಾಸ್ ಫೋರಮ್ ಅಂತ ಸರ್ಚ್ ಮಾಡೋದಕ್ಕೆ ಜಾಯ್ನ್ ಆಗ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಲಿಂಕ್ ಯೂಸ್ ಮಾಡಿ ಕೂಡ ಜಾಯ್ನ್ ಆಗ್ಬೋದು. ಡೈಲಿ ಕ್ವಿಜ್ಗಳು ಮತ್ತು ಇನ್ನಿತರ ಉದ್ಯೋಗ ಸಂಬಂಧ ಮಾಹಿತಿಗಳು ಕೂಡ ದೊರೀತಾ ಇರುತ್ತೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಸಬ್ಜೆಕ್ಟ್ಗಳದ್ದು, ಎನ್ ಸಿ ಆರ್ ಟಿ ಡಿಸ್ಕಷನ್ ಮಾಡಿರುವ ವಿಡಿಯೋ, ಡಿ ಎಸ್ ಸಿ ಆರ್ ಟಿ ಎಲ್ಲ ಸಬ್ಜೆಕ್ಟ್ನದ್ದು, ತಮಿಳ್ನಾಡು ಸ್ಟೇಟ್ ಬುಕ್ಸ್ ಎಲ್ಲ ಸಬ್ಜೆಕ್ಟ್ನದ್ದು, ಹಾಗೆ ಸಬ್ಜೆಕ್ಟ್ ವೈಸ್ ಕಾಂಪ್ರಹೆನ್ಸಿವ್ ಕ್ಲಾಸ್ಗಳು ಕೂಡ ದೊರೆಯುತ್ತೆ. ಸಪ್ರೇಟ್ ಆಗಿರೋ ಪ್ಲೇಲಿಸ್ಟ್ ಇದೆ. ಹಿಂದಿನ ತರಗತಿಗಳನ್ನು ನೋಡಿಲ್ಲ ಅಂತ ಹೇಳಿದ್ರೆ ರೆಕಾರ್ಡ್ ಆಗಿರೋ ಸಿಗುತ್ತೆ, ಅಟೆಂಡ್ ಮಾಡಿ ಆಡಿಯೋ ವೈಸ್ ದೊರೆಯುತ್ತೆ. ಈ ವೀಕ್ 10 AM ಕ್ಲಾಸ್ ಇರುತ್ತೆ, ಅಟೆಂಡ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ನಾಳೆ ಕೂಡ ಬೆಳಗ್ಗೆ 10 ಗಂಟೆ ಕ್ಲಾಸ್ ಇರುತ್ತೆ. ಎಮ್ ಸಿ ಕ್ಯೂ ಸಾಲ್ವ್ ಮಾಡ್ತಾ ಹೋಗೋಣ. ಲೈವ್ ಚಾಟ್ ಲಾನ್ಸನ್ ಮಾಡ್ತಾವನಿ, ಏನಕ್ಕೆ ಕೊರಿಸಿದ್ರೆ ಮೆಸೇಜ್ ಮಾಡಿ ಕೇಳಿ. ರೈಪ್ ಗ್ರೇಪ್ಸ್ ಕಂಟೈನ್ ಅಂತ ಕೇಳ್ತಾ ಇದ್ದಾರೆ. ಮಾಗಿರುವ ಹಣ್ಣಾಗಿರುವ ದ್ರಾಕ್ಷಿ ಏನನ್ನು ಹೊಂದಿದೆ? ಫ್ರಕ್ಟೋಸು, ಸುಕ್ರೋಸು, ಗ್ಯಾಲಕ್ಟೋಸು, ಗ್ಲೂಕೋಸ್ ಅಂತ ಕೇಳ್ತಾ ಇದ್ದಾರೆ. ಎಸ್ ಎಸ್ ಸಿ ಎಕ್ಸಾಮಿನೇಷನ್ ಕೇಳಿದ್ದಾರೆ 2006ನಲ್ಲಿ. ಮಾಗಿರುವಂತಹ ದ್ರಾಕ್ಷಿ ಏನನ್ನ ಹೊಂದಿರುತ್ತೆ? ಫ್ರಕ್ಟೋಸ್ ಮೊನೋಸ್ಯಾಕರೈಡ್ ಆಗಿರುತ್ತೆ. ಇದೆಲ್ಲ ಕೂಡ ಸಿಂಪಲ್ ಕಾರ್ಬೋಹೈಡ್ರೇಟ್ಗಳು. ಕಾರ್ಬೋಹೈಡ್ರೇಟ್ಸನ್ನು 2 ಟೈಪ್ಸಲ್ಲಿ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ಸಿಂಪಲ್ ಕಾರ್ಬೋಹೈಡ್ರೇಟ್ ಮತ್ತು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ. ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಡಿಯಲ್ಲಿ ಮೊನೋಸ್ಯಾಕರೈಡ್, ಡೈಸ್ಯಾಕರೈಡ್ ಮತ್ತು ಆಲಿಗೋಸ್ಯಾಕರೈಡ್ಸ್ ಕಂಡು ಬರುತ್ತೆ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಡಿಯಲ್ಲಿ ಪಾಲಿಸ್ಯಾಕರೈಡ್ ಕಂಡು ಬರುತ್ತೆ. ಫ್ರಕ್ಟೋಸ್ ಮೊನೋಸ್ಯಾಕರೈಡ್, ಸುಕ್ರೋಸ್ ಡೈಸ್ಯಾಕರೈಡು, ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ GF, ಗ್ಲೂಕೋಸ್ ಮತ್ತು ಫ್ರಕ್ಟೋಸಿನ ಡೈಸ್ಯಾಕರೈಡ್ ಆಗಿರುತ್ತೆ. ಗ್ಯಾಲಕ್ಟೋಸ್ ಮೊನೋಸ್ಯಾಕರೈಡ್ ಆಗಿದೆ, ಗ್ಲೂಕೋಸ್ ಕೂಡ ಮೊನೋಸ್ಯಾಕರೈಡ್ ಆಗಿದೆ. ಹಣ್ಣುಗಳಲ್ಲಿ ಮತ್ತು ಜೇನುತುಪ್ಪದಲ್ಲಿ, ಹನಿ ಮತ್ತು ಫ್ರೂಟ್ಸಲ್ಲಿ ಏನು ಕಂಡುಬರುತ್ತೆ? ಫ್ರೂಟ್ ಶುಗರ್ ಫ್ರಕ್ಟೋಸ್ ಕಂಡುಬರುತ್ತೆ. ದ್ರಾಕ್ಷಿಯಲ್ಲಿ ಯಾವ ಶುಗರ್ ಕಂಡುಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಫ್ರೂಟ್ ಯಾವುದಾದ್ರೂ ಕೊಟ್ಟಿರಲಿ, ಫ್ರಕ್ಟೋಸ್ ಆಗಿರುತ್ತೆ, ಫ್ರೂಟ್ ಶುಗರ್ ಕಂಡುಬರ್ತಾ ಇದೆ. ಸಕ್ಕರೆ ಮತ್ತು ಬೆಲ್ಲದಲ್ಲಿ ಹಾಗೂ ಕಬ್ಬಿನಲ್ಲಿ, ಟೇಬಲ್ ಶುಗರು ಸುಕ್ರೋಸ್ ಆಗಿರುತ್ತೆ, ಶುಗರ್ ಕೇನಲ್ಲಿ ಕೂಡ ಸುಕ್ರೋಸ್ ಕಂಡುಬರುತ್ತೆ. ಶುಗರ್ ಮತ್ತು ಶುಗರ್ ಕೇನಲ್ಲಿ ಸುಕ್ರೋಸ್ ಕಂಡುಬರ್ತಾ ಇದೆ. ಗ್ಯಾಲಕ್ಟೋಸು ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಕಂಡುಬರುತ್ತೆ, ಹಾಲಿನ ಉತ್ಪನ್ನಗಳಲ್ಲಿ. ಲ್ಯಾಕ್ಟೋಸು ಮಿಲ್ಕಲ್ಲಿದೆ. ಲ್ಯಾಕ್ಟೋಸು ಡೈಸ್ಯಾಕರೈಡು, ಲ್ಯಾಕ್ಟೋಸು ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸಿನ ಡೈಸ್ಯಾಕರೈಡ್ ಆಗಿದೆ. ಹಾಗಾಗಿ ಗ್ಯಾಲಕ್ಟೋಸ್ ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಕೂಡ, ಹಾಲಿನ ಉತ್ಪನ್ನಗಳಲ್ಲಿ ಕೂಡ ಕಂಡುಬರುತ್ತೆ. ಗ್ಲೂಕೋಸು ಸಿಂಪ್ಲೆಸ್ಟು ಕಾರ್ಬೋಹೈಡ್ರೇಟು, ಶಕ್ತಿ ನೀಡುವ ಪೋಷಕಾಂಶ ಆಗಿರುತ್ತೆ. ಇನ್ಸ್ಟೆಂಟಾಗಿ ಎನರ್ಜಿ ಬೇಕು ಅಂದರೆ ಗ್ಲೂಕೋಸ್ ಕನ್ಸ್ಯೂಮ್ ಮಾಡ್ಕೊಳ್ತೀವಿ, ಮೊನೋಸ್ಯಾಕರೈಡ್ ಆಗಿರುತ್ತೆ. ದ್ರಾಕ್ಷಿಯಲ್ಲಿ ಯಾವ ಆ್ಯಸಿಡ್ ಇದೆ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಆ್ಯಸಿಡ್ ಯಾವುದಿದೆ ಅಂತ ಕೇಳಿದ್ರೆ ಹುಳಿ ಇರುತ್ತಲ್ಲ ಸ್ವಲ್ಪ, ದ್ರಾಕ್ಷಿಯಲ್ಲಿ, ಗ್ರೇಪ್ಸಲ್ಲಿ ಮತ್ತು ಮಾವಿನ ಕಾಯಿಯಲ್ಲಿ ಹಾಗೂ ಟ್ಯಾಂಬರಿಂಡ್ ಹುಣಸೆ ಹಣ್ಣಲ್ಲಿ ಟಾರ್ಟಾರಿಕ್ ಆ್ಯಸಿಡ್ ಕಂಡುಬರುತ್ತೆ. ಟಾರ್ಟಾರಿಕ್ ಆ್ಯಸಿಡ್ ಆಗಿದೆ. ಫ್ರಕ್ಟೋಸ್ ಫ್ರೂಟ್ ಶುಗರ್ ಕಂಡುಬರ್ತಾ ಇದೆ ಗ್ರೇಪ್ಸಲ್ಲಿ. MRI ಫುಲ್ ಫಾರ್ಮ್ ಕೇಳ್ತಾ ಇದ್ದಾರೆ. MRI ಅಂತ ಹೇಳಿದ್ರೆ ಮೀಟರ್ಡ್ ರೆಸೊನೆನ್ಸ್ ಇಮೇಜಿಂಗ್, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್, ಮ್ಯಾಗ್ನೆಟಿಕ್ ರಿಯಾಕ್ಷನ್ ಇಮೇಜಿಂಗ್, ಮೀಟರ್ಡ್ ರಿಯಾಕ್ಷನ್ ಇಮೇಜಿಂಗ್ ಏನಾಗಿರುತ್ತೆ? MRI ಸ್ಕ್ಯಾನಿಂಗ್ ಮಾಡ್ತಾರಲ್ವಾ ಬಾಡಿಯನ್ನು, ಬ್ರೈನನ್ನು, ಬ್ಯಾಕ್ ಬೋನನ್ನು, ಸ್ಪೈನಲ್ ಕಾರ್ಡನ್ನು, ಇದನ್ನೆಲ್ಲ ಕೂಡ ಚೆಕ್ ಮಾಡೋದಕ್ಕೆ, ವೆರಿಫೈ ಮಾಡೋದಕ್ಕೆ, ಏನಾದರೂ ಡಿಫೆಕ್ಟ್ಸ್ ಇದೆಯಾ, ಅಬ್ನಾರ್ಮಲಿಟೀಸ್ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ. ನೋಡಿ, ನಾರ್ಮಲಾಗಿ ಎಕ್ಸ್ರೇ ಮಾಡ್ತಾರಲ್ವಾ, ಎಕ್ಸ್ರೇ ಮಾಡಿದ್ರೆ ಏನಾಗುತ್ತೆ, ಎಲ್ಲಾದರೂ ಫ್ರ್ಯಾಕ್ಚರ್ ಇದೆಯಾ ಮೂಳೆಯಲ್ಲಿ ಅಂತ ಗೊತ್ತಾಗುತ್ತೆ, ಹೌದಲ್ವಾ? ಎಕ್ಸ್ರೇಸು ನಮ್ಮ ಮೂಲಕ ಹಾದು ಹೋಗಬೇಕಾದ್ರೆ ಮಸಲ್ನ ಈಸಿಯಾಗಿ ಪಾಸ್ ಆಗಿ ಹೋಗುತ್ತೆ, ಮೂಳೆಗಳ ಅಡ್ಡ ಬರುತ್ತಲ್ವಾ, ಅದನ್ನು ಡಿಟೆಕ್ಟ್ ಮಾಡಿಬಿಟ್ಟು ವೈಟಿಶ್ ತೋರಿಸ್ತಾ ಇದೆ ಅಪಿಯರೆನ್ಸು. ಎಲ್ಲೆಲ್ಲಿ ಆ ವೈಟ್ ಕಲರ್ ಕಾಣಿಸ್ತಾ ಇಲ್ವೋ, ಬ್ಲ್ಯಾಕ್ ಇದೆಯೋ, ಅಲ್ಲಿ ಡ್ಯಾಮೇಜ್ ಆಗಿದೆ, ಕ್ರ್ಯಾಕ್ ಆಗಿದೆ ಅಂತ ನೋಡಬಹುದು. ಬಟ್ ಈ MRI ಏನು ಮಾಡುತ್ತೆ ಅಂತ ಹೇಳಿದ್ರೆ, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗು ಲೇಯರ್ ಲೇಯರ್ ವೈಸು ಸಪರೇಟ್ ಆಗಿರುವ ಇಮೇಜ್ಗಳನ್ನು ತೆಗೆದು ಕೊಡುತ್ತೆ, ಸೊ ದಟ್ ಅಧ್ಯಯನ ಮಾಡೋದು ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಬ್ರೈನ್ ಹ್ಯಾಮೊರೇಜ್ ಆಗಿದ್ರೆ, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಅಂತ ಕರೀತಾರೆ. ಬ್ರೈನ್ ಹ್ಯಾಮೊರೇಜ್, ಮೆದುಳಿನ ಒಳಗಡೆ ರಕ್ತಸ್ರಾವ ಆಗಿದೆ, ಬ್ರೈನಲ್ಲಿ ಬ್ಲೀಡಿಂಗ್ ಆಗಿಬಿಟ್ಟಿದೆ, ಅಂಥ ಟೈಮ್ನಲ್ಲಿ ಯಾವ ಪರ್ಟಿಕ್ಯುಲರ್ ಜಾಗದಲ್ಲಿ ಬ್ಲೀಡಿಂಗ್ ಆಗಿದೆ ಅಂತ ತಿಳ್ಕೊಳ್ಬೇಕಲ್ವಾ? MRI ಸ್ಕ್ಯಾನಿಂಗ್ ಮಾಡ್ತಾರೆ. ಹೆಂಗಂದ್ರೆ, ಒಂದು ಆ್ಯಪಲ್ ತೊಗೊಂಬಂದಿದ್ದೀರ ಅಂದ್ಕೊಳ್ಳಿ, ಆ್ಯಪಲ್ ಒಳಗಡೆ ಒಂಚೂರು ಹಾಳಾಗಿಬಿಟ್ಟಿದೆ,
200 ರೂಪಾಯಿ ಕೆ ಜಿ ಕೊಟ್ಟು ತೊಗೊಂಬಂದಿದ್ದೀರಾ, ಫುಲ್ ಕಟ್ ಮಾಡಿ ಎಸೆಯಕ್ಕೆ ಆಗ್ತಾ ಇಲ್ಲ, ಏನು ಮಾಡ್ತೀರಾ? ಇಷ್ಟು ಜಾಗ ನೋಡಿ ಹಾಳಾಗಿದೆ, ಓಕೆನಾ? ಒಂದೊಂದೇ ಲೇಯರ್ ಕಟ್ ಮಾಡ್ತಾ ಹೋಗ್ತೀರಾ, ಎಲ್ಲಿ ಆ ವೇಸ್ಟ್ ಹೋಗುತ್ತೆ ಅಥವಾ ರಿಮೂವ್ ಮಾಡೋದಕ್ಕೆ. ಹಾಗೆ ಪ್ರತಿ ಲೇಯರ್ನದು ಕೂಡ ಇಮೇಜಿಂಗ್ ಕೊಡ್ತಾ ಹೋಗುತ್ತೆ MRI. ಪ್ರತಿ ಲೇಯರ್ನದು ಇಲ್ಲೆಷ್ಟು ಏನಾಗಿದೆ, ಕ್ಲಾಟಿಂಗ್ ಆಗಿದೆ ಅಥವಾ ಬ್ಲೀಡಿಂಗ್ ಆಗಿದೆ ಅನ್ನೋ ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ಬ್ಯಾಕ್ ಬೋನು ಕೂಡ MRI ಸ್ಕ್ಯಾನಿಂಗ್ ಮಾಡಿ ಯಾವ ಹಂತದಲ್ಲಿ ಸೌದು ಹೋಗಿದೆ ಅಥವಾ ಸ್ಲಿಪ್ ಆಗಿದೆ ಇದನ್ನೆಲ್ಲ ಕೂಡ ತಿಳ್ಕೊಳ್ಬಹುದು. MRI ಆಗಿರುತ್ತೆ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್. ಬಾಡಿ ಒಳಗಡೆ ಸ್ಟ್ರಕ್ಚರ್ಸನ್ನ ಡೀಟೇಲ್ ಆಗಿ ಇಮೇಜಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ MRI. ದ ಬ್ರಾಂಚ್ ಆಫ್ ಬಯೋಲಜಿ ಡೀಲಿಂಗ್ ವಿತ್ ದ ಸ್ಟಡಿ ಆಫ್ ಸೆಲ್ಸ್ ಈಸ್ ನೌನ್ ಆಸ್. ಜೀವಕೋಶಗಳ ಬಗೆಗೆ ಅಧ್ಯಯನ ಮಾಡುವಂತಹ ಜೀವಶಾಸ್ತ್ರದ ವಿಭಾಗವನ್ನು ಬಯೋಲಜಿಯ ಬ್ರಾಂಚನ್ನು ಏನಂತ ಕರೀತಾ ಇದ್ದಾರೆ, ಸ್ಟಡಿ ಆಫ್ ಸೆಲ್ಸ್. ಫಾದರ್ ಆಫ್ ಬಯೋಲಜಿ ಅರಿಸ್ಟಾಟಲ್ ಅವರು ಆಗಿರ್ತಾರೆ. ಫಾದರ್ ಆಫ್ ಜುವಾಲಜಿ ಕೂಡ ಹೌದು ಅವರು. ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಕೂಡ ಹೌದು. ಗೇಟ್ ಆಫ್ ಅನಿಮಲ್ಸ್ ಅಂತ ಬುಕ್ ಬರೆದಿದ್ದಾರೆ, ಜೀವಿಗಳಲ್ಲಿ ಚಲನೆ ಅಂತ ಬುಕ್ ಬರೆದಿದ್ದಾರೆ. ಕೆಂಪು ರಕ್ತ ಕಣ RBC ಎರಿಥ್ರೋಸೈಟ್ಸ್ ಅಂತ ಕರಿತೀವಿ, ಬಿಳಿ ರಕ್ತ ಕಣ WBC ಲ್ಯೂಕೋಸೈಟ್ಸ್ ಅಂತ ಕರಿತೀವಿ. ಅದೆಲ್ಲ ಸೈಟ್ಸ್ ಅಂದರೆ ಜೀವಕೋಶ ಆಗಿರುತ್ತೆ. ಜೀವಕೋಶಗಳ ಬಗೆಗಿನ ಅಧ್ಯಯನ ಶಾಸ್ತ್ರ. ಇನ್ನು ಕಿರುತಟ್ಟೆಗಳನ್ನು ಥ್ರಾಂಬೋಸೈಟ್ಸ್ ಅಂತ ಕರಿತೀವಿ, ಪ್ಲೇಟ್ಲೆಟ್ಸನ್ನು. ಸೈಟ್ಸ್ ಜೀವಕೋಶ ಆಗಿದೆ. ಸೈಟಾಲಜಿ ಅಂತ ಕರೀತಾ ಇದ್ದೀವಿ, ಸೈಟಾಲಜಿ ಆಗಿರುತ್ತೆ. ಹಿಸ್ಟಾಲಜಿ ಅಂದರೆ, ಹಿಸ್ಟಾಲಜಿ ಅಂತ ಹೇಳಿದ್ರೆ ಟಿಶ್ಯೂಸ್ನ ಬಗೆಗೆ, ಅಂಗಾಂಶದ ಬಗೆಗಿನ ಅಧ್ಯಯನ ಶಾಸ್ತ್ರ ಆಗಿರುತ್ತೆ. ಟಿಶ್ಯೂ ಬಗ್ಗೆ ಸ್ಟಡಿ ಮಾಡೋದು, ಟಿಶ್ಯೂ ಅಂಗಾಂಶ ಅಂತ ಹೇಳಿದ್ರೆ ಗ್ರೂಪ್ ಆಫ್ ಸೆಲ್ಸ್ ವಿಚ್ ಪರ್ಫಾರ್ಮ್ ಅ ಪರ್ಟಿಕ್ಯುಲರ್ ಫಂಕ್ಷನ್. ಜೀವಕೋಶಗಳ ಗುಂಪು ನಿರ್ದಿಷ್ಟ ಕೆಲಸ ಮಾಡ್ತಾ ಇದ್ರೆ ಅದನ್ನು ಅಂಗಾಂಶ ಅಂತ ಕರೀತಾರೆ, ಟಿಶ್ಯೂ ಆಗಿರುತ್ತೆ ಹಿಸ್ಟಾಲಜಿ. ಆ ಟಿಶ್ಯೂ ಬಗ್ಗೆ ಸ್ಟಡಿ ಮಾಡುವಂಥ ಬ್ರಾಂಚ್ ಆಗಿದೆ. ಸೈಕಾಲಜಿ ಅಂದರೆ ಮೈಂಡು ಮತ್ತು ಬಿಹೇವಿಯರ್, ಅದರ ಬಗ್ಗೆ ಅಧ್ಯಯನ ಮಾಡೋದು, ಮನೋ ವಿಜ್ಞಾನ ಅಂತ ಕೂಡ ಕರಿತೀವಿ. ನೆಕ್ಸ್ಟು ಫಿಸಿಯಾಲಜಿ ಅಂತ ಹೇಳಿದ್ರೆ ನಮ್ಮ ಬಾಡಿ ಸ್ಟ್ರಕ್ಚರಲ್ ಬಿಹೇವಿಯರ್ ಎಟ್ಸೆಟ್ರಾ ಹೇಗಿದೆ ಅದನ್ನು ಸ್ಟಡಿ ಮಾಡುವಂಥದ್ದು ಆಗಿರುತ್ತೆ. ದ ಸ್ಟಡಿ ಆಫ್ ಎಕ್ಸ್ಟಿಂಕ್ಟ್ ಅನಿಮಲ್ಸ್ ಈಸ್ ಕಾಲ್ಡ್ ಆಸ್. ಅಳಿದು ಹೋದ ಪ್ರಾಣಿಗಳ ಬಗೆಗಿನ ಅಧ್ಯಯನ. ಎಕ್ಸ್ಟಿಂಕ್ಟ್ ಆಗಿ ಹೋಗಿದೆ, ಅಳಿವು ನಂಚಿನಲ್ಲಿ ಏನಿಲ್ಲ, ಎಕ್ಸ್ಟಿಂಕ್ಟ್ ಆಗಿದೆ, ಇದರ ಬಗೆಗಿನ ಅಧ್ಯಯನ ಏನಂತ ಕರೀತಾ ಇದ್ದಾರೆ. ಹರ್ಪೆಟಾಲಜಿ, ಆರ್ನಿಥಾಲಜಿ, ಜಿಯಾಲಜಿ, ಪೇಲಿಯಂಥಾಲಜಿ ಅಂತ ಹೇಳ್ತಾ ಇದ್ದಾರೆ. ಸರ್ಪೆಂಟಾಲಜಿ ಹಾವುಗಳ ಬಗೆಗಿನ ಅಧ್ಯಯನ ಶಾಸ್ತ್ರ ಆಗಿರುತ್ತೆ. ಇಲ್ಲಿ ಎಕ್ಸ್ಟಿಂಕ್ಟ್ ಆಗಿರೋ ಅನಿಮಲ್ಸು, ಫಾರ್ ಎಕ್ಸಾಂಪಲ್ ಡೈನೋಸರ್ ಎಕ್ಸ್ಟಿಂಕ್ಟ್ ಆಗಿರುವಂಥದ್ದು, ಇದೆಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡುವಂಥ ಬ್ರಾಂಚ್ ಆಫ್ ಸೈನ್ಸನ್ನು. ಆರ್ನಿಥಾಲಜಿ ಪಕ್ಷಿಗಳ ಬಗೆಗಿನ ಅಧ್ಯಯನ ಶಾಸ್ತ್ರ ಆಗಿರುತ್ತೆ. ಜಿಯಾಲಜಿ ಭೂವಿಜ್ಞಾನ ಆಗಿರುತ್ತೆ, ಅಂದರೆ ಅರ್ಥ ಬಗ್ಗೆ ಸ್ಟಡಿ ಮಾಡುವಂಥದ್ದು ಆಗಿರುತ್ತೆ. ಪೇಲಿಯಂಟಾಲಜಿ ಅಂತ ಹೇಳಿದ್ರೆ, ಪೇಲಿಯಂಟಾಲಜಿ ಅಂತ ಹೇಳಿದ್ರೆ ಎಕ್ಸ್ಟಿಂಕ್ಟ್ ಆಗಿರುವ ಅನಿಮಲ್ಸ್ನ ಬಗ್ಗೆ ಸ್ಟಡಿ ಮಾಡೋದು ಆಗಿದೆ. ಹರ್ಪೆಟಾಲಜಿ ಅಂದರೆ ಆಂಫಿಬಿಯನ್ಸ್ ಮತ್ತು ರೆಪ್ಟೈಲ್ಸ್ ಎರಡೂ ಕೂಡ, ಆಂಫಿಬಿಯನ್ಸ್ ಹಾಗೂ ರೆಪ್ಟೈಲ್ಸ್ನ ಬಗ್ಗೆ ಸ್ಟಡಿ ಮಾಡುವಂಥದ್ದು ಆಗಿರುತ್ತೆ. ಆಂಫಿಬಿಯನ್ಸ್ ಉಭಯಚರ ಜೀವಿಗಳು, ರೆಪ್ಟೈಲ್ಸ್ ಸರೀಸೃಪಗಳು ಆಗಿರುತ್ತೆ. ಆಂಫಿಬಿಯನ್ ಕಪ್ಪೆ 3 ಚೇಂಬರ್ ಹಾರ್ಟ್ ಹೊಂದಿದೆ, ರೆಪ್ಟೈಲ್ಸ್ ಹಾವು ಹಲ್ಲಿ ಎಟ್ಸೆಟ್ರಾ 3 ಚೇಂಬರ್ ಹಾರ್ಟ್ ಹೊಂದಿರುತ್ತೆ. ಒಂದೇ ಒಂದು ಗುಂಪಿಗೆ ಸೇರದೇ ಇರೋದಿದೆ, ಯಾವುದು? ಎಲ್ಲ ರೆಪ್ಟೈಲ್ಸಲ್ಲೂ 3 ಚೇಂಬರ್ ಹಾರ್ಟ್ ಇರುತ್ತೆ, ಎಕ್ಸೆಪ್ಟ್ ಒನ್, ಒಂದನ್ನು ಬಿಟ್ಟು. ಕ್ರೊಕೊಡೈಲ್ ಆಗಿದೆ 4 ಚೇಂಬರ್ ಹಾರ್ಟನ್ನು ಹೊಂದಿರುತ್ತೆ, ಮೊಸಳೆ 4 ಕೋಣೆ ಹೃದಯವನ್ನು ಹೊಂದಿರುತ್ತೆ. ನಮ್ಮ ಥರ ಮನುಷ್ಯನಲ್ಲಿ ಹಾಗೂ ಪಕ್ಷಿಗಳಲ್ಲಿ 4 ಚೇಂಬರ್ ಹಾರ್ಟ್, 4 ಕೋಣೆ ಹೃದಯ ಕಂಡುಬರುತ್ತೆ. ದ ಮೆಡಿಕಲ್ ಟರ್ಮ್ ಯೂಸ್ಡ್ ಫಾರ್ ದ ಸ್ಲೀಪ್ಲೆಸ್ನೆಸ್ ಈಸ್, ನಿದ್ರಾಹೀನತೆಗೆ ಬಳಸುವಂತಹ ವೈದ್ಯಕೀಯ ಪದ. SSC ಎಕ್ಸಾಮಿನೇಷನ್ ಕೇಳಿರೋದಾಗಿರುತ್ತೆ ಎಲ್ಲ ಪ್ರಶ್ನೆಗಳು, ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು. ಸೋಮ್ನಾಂಬುಲಿಸಮ್, ಇನ್ಸೋಮಿಯಾ, ಹ್ಯಾಲ್ಸಿನೇಷನ್, ನನ್ ಆಫ್ ದ ಅಬೋವ್ ಅಂತ ಹೇಳ್ತಾ ಇದ್ದಾರೆ. ಏನಾಗಿರುತ್ತೆ? ನಿದ್ರೆ ಬರ್ತಾ ಇಲ್ಲ, ನಿದ್ರಾಹೀನತೆ ಏನಂತ ಕರೀತಾರೆ. ಸೋಮ್ನಾಂಬುಲಿಸಮ್, ಇನ್ಸೋಮ್ನಿಯಾ, ಹ್ಯಾಲಸಿನೇಷನ್, ನನ್ ಆಫ್ ದ ಅಬೋವ್ ಅಂತ ಕೇಳ್ತಾ ಇದ್ದಾರೆ. ಲೂಸಿಯಾ ಫಿಲಮಲ್ಲಿ
ಆಗಿತ್ತಲ್ಲವ್ರಿಗೆ, ಅದು ಹ್ಯಾಲುಸಿನೇಷನು. ಅಂದರೆ ಬೇರೆ ನಿಜವಾಗ್ಲೂ ನಡೀತಾ ಇಲ್ಲ, ನಡೀತಾ ಇದೆ ಅನ್ನೋ ಥರ ಫೀಲ್ ಅವ್ರಿಗೆ ಬರ್ತಾ ಇತ್ತಲ್ವ, ಹಾಗೆ ಹ್ಯಾಲುಸಿನೇಷನ್ ಅಂತ ಕರೀತಾರೆ. ಹ್ಯಾಲುಸಿನೇಷನ್ ಕಾಸ್ ಮಾಡುವ ಡ್ರಗ್ಗಳು ಗಾಂಜಾ, ಚರಸ್, ಅಫೀಮ್, ಎಟ್ಸೆಟ್ರಾ, ಎಲ್ ಎಸ್ ಡಿ ಇವೆಲ್ಲ ಕೂಡ ಆಗಿರುತ್ತೆ, ಹ್ಯಾಲುಸಿನೇಷನ್ ಕಾಸ್ ಮಾಡುತ್ತೆ. ಇನ್ಸೋಮ್ನಿಯಾ ಅಂತ ಕರೀತಾರೆ, ನಿದ್ರಾಹೀನತೆ, ನಿದ್ದೆ ಬರ್ತಾ ಇಲ್ಲ, ಇನ್ಸೋಮ್ನಿಯಾ ಆಗಿರುತ್ತೆ. ಸೋಮ್ನಾಂಬುಲಿಸಮ್ ಅಂತ ಹೇಳಿದ್ರೆ ನಿದ್ರೆಯಲ್ಲಿ ಓಡಾಡುವಂಥದ್ದು, ಸ್ಲೀಪ್ ವಾಕಿಂಗ್ ಆಗಿರುತ್ತೆ ಸೋಮ್ನಾಂಬುಲಿಸಮ್ ಅಂತ ಹೇಳಿದ್ರೆ. ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಕಂಡು ಬರುತ್ತೆ ಕಂಪ್ಯಾರಿಟಿವ್ಲಿ. ಇನ್ನು ಇನ್ಸೋಮ್ನಿಯಾ ವಯಸ್ಕರಲ್ಲಿ ಸ್ವಲ್ಪ ಹೆಚ್ಚಾಗಿ ಕಂಡು ಬರುತ್ತೆ, ನಿದ್ದೆ ಬರೋದಿಲ್ಲ, ಈ ರೀತಿಯ ತೊಂದರೆ ಆಗಿರುತ್ತೆ. ಸ್ಲೀಪ್ ಸೈಕಲ್ ಕಂಟ್ರೋಲ್ ಮಾಡುವ ಗ್ರಂಥಿ ಯಾವುದು ಅಂತ ಕೇಳಿದ್ರೆ ಮನುಷ್ಯನ ಬ್ರೈನಲ್ಲಿ ಕಂಡು ಬರುತ್ತೆ. ಎಂಡೋಕ್ರೀನ್ ಗ್ಲ್ಯಾಂಡ್ ನಿರ್ನಾಳ ಗ್ರಂಥಿ ಆಗಿದೆ, ಹ್ಯೂಮನ್ ಬಾಡಿಯ ಅತಿ ಚಿಕ್ಕ ಗ್ಲ್ಯಾಂಡ್ ಕೂಡ ಹೌದು. ಯಾವುದು? ಸ್ಲೀಪ್ ಸೈಕಲ್ ಕಂಟ್ರೋಲ್ ಮಾಡುವ ಗ್ರಂಥಿ ಪೀನಿಯಲ್ ಗ್ಲ್ಯಾಂಡ್ ಆಗಿರುತ್ತೆ, ಪೀನಿಯಲ್ ಗ್ರಂಥಿ ಆಗಿರುತ್ತೆ. ದ ಕಾಸಿಟಿವ್ ಏಜೆಂಟ್ ಆಫ್ ಟ್ಯೂಬರ್ಕ್ಯುಲೋಸಿಸ್, ಕ್ಷಯರೋಗ ಯಾವುದರಿಂದ ಉಂಟಾಗ್ತಾ ಇದೆ? ಮೈಕೋಬ್ಯಾಕ್ಟೀರಿಯಂ, ಆಸ್ಪಗಿಲಸ್, ಲ್ಯಾಕ್ಟೋಬ್ಯಾಸಿಲಸ್, ಹೆಚ್ ಐ ವಿ ಅಂತ ಹೇಳ್ತಾ ಇದ್ದಾರೆ. ಕ್ಷಯರೋಗ ಯಾವುದರಿಂದ ಬರ್ತಾ ಇದೆ? ಬ್ಯಾಕ್ಟೀರಿಯಾನ, ವೈರಸ್ಸಾ, ಪ್ರೋಟೋಜೋವಾ, ಫಂಗೈನ, ಯಾವುದರಿಂದ ಬರ್ತಾ ಇದೆ? ವೆರಿ ಗುಡ್, ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಾ ಇದೆ ಕ್ಷಯರೋಗ, ಬ್ಯಾಕ್ಟೀರಿಯಾದಿಂದ. ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್, ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅನ್ನುವ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ. ಈ ರೋಗ ಬರಬಾರ್ದು ಅಂತ ಮಗುವಿನ ಜನನಾದ 48 hours ಒಳಗಡೆ ವ್ಯಾಕ್ಸಿನ್ ಕೊಡ್ತಾರೆ. ಯಾವ ವ್ಯಾಕ್ಸಿನು? ಕ್ಷಯರೋಗ ಬರಬಾರ್ದು ಅಂತ ನೀಡುವ ಲಸಿಕೆ ಯಾವುದು ಅಂತ ಕೇಳ್ತಾರೆ, BCG ಆಗಿರುತ್ತೆ. ಬ್ಯಾಸಿಲಸ್ ಕ್ಯಾಲಿಮಿಟೆ ಗುರೆನ್ ಆಗಿದೆ, ಬ್ಯಾಸಿಲಸ್ ಕ್ಯಾಲಿಮಿಟೆ ಗುರೆನ್ ಆಗಿದೆ, BCG ಲಸಿಕೆಯನ್ನು ನೀಡ್ತಾರೆ. ಆಸ್ಪಗಿಲಸ್ಸು ಫಂಗೈ ಶಿಲೀಂಧ್ರ ಇದು, ಸೆಕೆಂಡ್ ವೇವ್ ಆದಮೇಲೆ ಕಲ ಕಲ ಫಂಗೈ ಬಂದಿತ್ತಲ್ಲ, ಮುಂಚೆಯಿಂದನೂ ಇದೆ ಅವೆಲ್ಲ ಕೂಡ. ಬಟ್ ಕರೋನದಿಂದ ರೋಗಿಯ ರೋಗ ನಿರೋಧಕ ಶಕ್ತಿ ವೀಕ್ ಆದಾಗ, ಇಮ್ಯುನಿಟಿ ವೀಕ್ ಆದಾಗ ಈ ಎಲ್ಲ ರೋಗಗಳು ಹೆಚ್ಚು ತೊಂದರೆಯನ್ನು ಕಾಸ್ ಮಾಡಿತ್ತು, ಫ್ಯಾಟಲ್ ಕೂಡ ಆಗಿತ್ತು. ಆಸ್ಪಗಿಲಸ್ಸು ಯೆಲ್ಲೋ ಫಂಗೈ ಹಳದಿ ಶಿಲೀಂಧ್ರ ಸೋಂಕನ್ನು ಕಾಸ್ ಮಾಡುತ್ತೆ, ಹಳದಿ ಶಿಲೀಂಧ್ರ ಸೋಂಕು ಕಾಸ್ ಮಾಡುತ್ತೆ. ಲ್ಯಾಕ್ಟೋಬ್ಯಾಸಿಲಸ್ಸು ಹಾಲನ್ನು ಮೊಸರಾಗಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಲ್ಯಾಕ್ಟೋಬ್ಯಾಸಿಲಸ್. ಆಸಿಡೋಫಿಲಸ್ ಅಂತ ಕೂಡ ಕರಿತೀವಿ, ಮಿಲ್ಕಲ್ಲಿ ಕಂಡು ಬರುತ್ತೆ, ಕರಡಲ್ಲಿ ಕಂಡು ಬರುತ್ತೆ, ಮಿಲ್ಕನ್ನು ಕರ್ಡ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟು HIV, ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್ ಅಂತ ಕರೀತಾರೆ, ಏಡ್ಸ್ ರೋಗವನ್ನು ಕಾಸ್ ಮಾಡುತ್ತೆ, ಅಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಸಿಂಡ್ರೋಮ್. ಇದೇನು ಮಾಡುತ್ತೆ? ಇಮ್ಯುನಿಟಿಯನ್ನು ವೀಕ್ ಮಾಡ್ತಾ ಇದೆ, ಟಿ ಲಿಂಫೋಸೈಟ್ಸನ್ನು ಡೆಸ್ಟ್ರಾಯ್ ಮಾಡುತ್ತೆ. ಇಮ್ಯುನಿಟಿ ವೀಕ್ ಆದಾಗ ಸಣ್ಣ ಪುಟ್ಟ ರೋಗಗಳು ಕೂಡ ಫ್ಯಾಟಲ್ ಆಗಿಬಿಡುತ್ತೆ. ಇಮ್ಯುನಿಟಿ ಮಾತ್ರ ವೀಕ್ ಮಾಡ್ತಾ ಇದೆ, ಬೇರೆ ಅಂಗದ ಮೇಲೆ ಪರಿಣಾಮ ಬೀರ್ತಾ ಇಲ್ಲ. ಬಟ್ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದಾಗ ಬೇರೆ ರೋಗ ಹೆಚ್ಚು ತೊಂದರೆ ಕಾಸ್ ಮಾಡುತ್ತೆ. HIV ಕೂಡ RNA ವೈರಸ್ ಆಗಿದೆ, ಕರೋನಾ ಕೂಡ RNA ವೈರಸ್ ಆಗಿರುತ್ತೆ. ದ ಎನ್ಝೈಮ್ ದಟ್ ಈಸ್ ಪ್ರೆಸೆಂಟ್ ಇನ್ ದ ಸಲೈವ ಆಫ್ ಅ ಮ್ಯಾನ್ ಈಸ್, ಮ್ಯಾನ್ ಆದರೂ ಕೇಳಿ, ವುಮನ್ ಆದರೂ ಕೇಳಿ, ಹ್ಯೂಮನ್ಸಲ್ಲಿ ಸಲೈವಾದಲ್ಲಿ ಯಾವ ಕಿಣ್ವ ಕಂಡು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಬಾಯಲ್ಲಿ ಸಲೈವರಿ ಗ್ಲ್ಯಾಂಡ್ಸ್ ಇದೆ. ಫಸ್ಟ್ ಸ್ಟೇಜ್ ಆಫ್ ಡೈಜೆಷನ್ ಬಾಯಲ್ಲಿ ಶುರುವಾಗ್ತಾ ಇದೆ, ಜೀರ್ಣಕ್ರಿಯೆ ಮೊದಲ ಹಂತ. ಯಾವ ಕಿಣ್ವ ಕಂಡು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ? ಪೆಪ್ಸಿನ್, ರೆನಿನ್, ಅಮೈಲೇಸ್, ಟ್ರಿಪ್ಸಿನ್. ಯಾವ ಎನ್ಝೈಮ್ ಕಂಡು ಬರ್ತಾ ಇದೆ? ಊಟ ಮಾಡ್ತಿರಲ್ವಾ, ಬಾಯಲ್ಲಿ ಸ್ಟಾರ್ಚ್ ಪಿಷ್ಟ ಮಾಲ್ಟೋಸ್ ಶುಗರ್ ಆಗಿ ಕನ್ವರ್ಟ್ ಆಗುತ್ತೆ, ಸ್ವಲ್ಪ ಸರಳ ರೂಪ ಕನ್ವರ್ಟ್ ಆಗ್ತಾ ಇದೆ. ಹಾಗಾಗಿ ಫಸ್ಟ್ ಸ್ಟೇಜ್ ಆಫ್ ಡೈಜೆಷನ್ ಬಾಯಲ್ಲಿ ಶುರುವಾಗುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಅಮೈಲೇಸ್ ಕಿಣ್ವದ ಸಹಾಯದಿಂದ, ಸಲೈವರಿ ಅಮೈಲೇಸ್, ಅಮೈಲೇಸ್ ಕಿಣ್ವದ ಸಹಾಯದಿಂದ ಕನ್ವರ್ಟ್ ಆಗ್ತಾ ಇದೆ. ಎನ್ಝೈಮ್ಗಳಂದರೆ ಬಯೋಲಾಜಿಕಲ್ ಕ್ಯಾಟಲಿಸ್ಟ್ಗಳು, ಜೈವಿಕ ಕ್ಯಾಟಲಿಸ್ಟ್ಗಳು. ಕ್ಯಾಟಲಿಸ್ಟ್ ಅಂದರೆ ರಾಸಾಯನಿಕ ಪ್ರಕ್ರಿಯೆ ಚೆನ್ನಾಗಿ ನಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ, ಬೂಸ್ಟ್ ಅಪ್ ಮಾಡುತ್ತೆ ಕೆಮಿಕಲ್ ರಿಯಾಕ್ಷನನ್ನು. ಇವಾಗ ಸ್ಟಾರ್ಚ್ ಮಾಲ್ಟೋಸ್ ಕನ್ವರ್ಟ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಆಲ್ ಎನ್ಝೈಮ್ಸ್ ಆರ್ ಪ್ರೋಟೀನ್ಸ್, ಎಲ್ಲ ಕಿಣ್ವಗಳು ಕೂಡ ಪ್ರೋಟೀನಿಂದ ಮಾಡಲ್ಪಟ್ಟಿರುತ್ತೆ, ಪ್ರೋಟೀನ್ ಆಗಿದೆ. ಬಟ್ ಎಲ್ಲ ಪ್ರೋಟೀನು ಎನ್ಝೈಮ್ ಅಲ್ಲ. ಪೆಪ್ಸಿನ್ನು ಹೊಟ್ಟೆಯಲ್ಲಿ ಕಂಡು ಬರುತ್ತೆ, ಪ್ರೋಟೀನನ್ನು ಪಾಲಿಪೆಪ್ಟೈಡ್ ಆಗಿ ಕನ್ವರ್ಟ್ ಮಾಡುತ್ತೆ ಸ್ಟೊಮಕಲ್ಲಿ.
ಫಸ್ಟ್ ಸ್ಟೇಜ್ ಆಫ್ ಪ್ರೋಟೀನ್ ಡೈಜೆಷನ್ ಎಲ್ಲಿ ಶುರುವಾಗುತ್ತೆ ಅಂತ ಕೇಳಿದ್ರೆ ಹೊಟ್ಟೆಯಲ್ಲಿ ಪೆಪ್ಸಿನ್ ಕಿಣ್ವದ ಸಹಾಯದಿಂದ. ನೆಕ್ಸ್ಟು ಟ್ರಿಪ್ಸಿನ್ ಸ್ಮಾಲ್ ಇಂಟೆಸ್ಟೈನಲ್ಲಿ ಕಂಡುಬರುತ್ತೆ, ಇದು ಕೂಡ ಪ್ರೋಟೀನ್ ಡೈಜೆಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಸಣ್ಣ ಕೆಳಲ್ಲಿ ಕಂಡುಬರ್ತಾ ಇದೆ. ರನ್ನಿನ ಸ್ಟೊಮಕ್ ಹೊಟ್ಟೆಯಲ್ಲಿ ಕಂಡುಬರುತ್ತೆ, ಜಠರದಲ್ಲಿ ಕಂಡುಬರ್ತಾ ಇದೆ. ರನ್ನಿನ ಏನು ಮಾಡುತ್ತೆ, ಮಿಲ್ಕ್ ಅನ್ನು ಕರ್ಡ ಕನ್ವರ್ಟ್ ಮಾಡುತ್ತೆ. ಎಫ್ ಡಿ ಎಕ್ಸಾಮ್ ಅಲ್ಲಿ ಕೇಳಿದ್ರು, ಬಟ್ಕಿ ಆನ್ಸರ್ ತಪ್ಪು ಕೊಟ್ಟಿದ್ರು, ಮಿಲ್ಕ್ ಕರ್ಡ ಕನ್ವರ್ಟ್ ಆಗ್ತಾ ಇದೆ ರನ್ನಿನ ಸಹಾಯದಿಂದ. ಚಿಕ್ಕ ಮಕ್ಕಳಲ್ಲಿ ಮಾತ್ರ ಆಕ್ಟಿವ್ ಆಗಿರುತ್ತೆ, ಚಿಕ್ಕ ಮಕ್ಕಳಲ್ಲಿ ಆಕ್ಟಿವ್ ಆಗಿರುತ್ತೆ. ಬ್ಲಡ್ ಕ್ಯಾನ್ಸರ್ ಈಸ್ ಅದರ್ವೈಸ್ ಕಾಲ್ಡ್ ಆಸ್, ಬ್ಲಡ್ ಕ್ಯಾನ್ಸರನ್ನು ಏನಂತ ಕೂಡ ಕರೀತಾರೆ, ಅನಿಮಿಯಾ, ಪಾಲಿಸಿಥೇಮಿಯಾ, ಲ್ಯುಕೋಪೇನಿಯಾ, ಲ್ಯುಕೇಮಿಯಾ ಅಂತ ಹೇಳ್ತಾ ಇದ್ದಾರೆ. ಬ್ಲಡ್ ಕ್ಯಾನ್ಸರ್ ಏನಾಗಿದೆ, ಫಿಲ್ಮಲ್ಲೆಲ್ಲ ಕೇಳಿರ್ತೀರ, ಏನಾಗುತ್ತೆ ಅಂದರೆ ಬಿಳಿ ರಕ್ತ ಕಣಗಳ ಪ್ರಮಾಣ ಅಬ್ನಾರ್ಮಲ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ, ಡಬ್ಲ್ಯೂ ಬಿ ಸಿ ಕೌಂಟು ಅಬ್ನಾರ್ಮಲಿ ಹೈ ಆಗುತ್ತೆ, ಬ್ಲಡ್ ಕ್ಯಾನ್ಸರ್ ಅಂತ ಕರೀತಾ ಇದ್ದಾರೆ, ಬ್ಲಡ್ ಕ್ಯಾನ್ಸರ್ ಆಗಿದೆ. ಅನಿಮಿಯಾ ಅಂದರೆ ರಕ್ತಹೀನತೆ, ಕಬ್ಬಿಣದ ಕೊರತೆಯಿಂದ ಉಂಟಾಗುತ್ತೆ, ಐರನ್ನ ಡಿಫಿಷಿಯನ್ಸಿಯಿಂದ ಉಂಟಾಗ್ತಾ ಇದೆ. ಪಾಲಿಸಿಥೇಮಿಯಾ ಅಂದರೆ ಆರ್ ಬಿ ಸಿ ಕೌಂಟು ಕೆಂಪು ರಕ್ತ ಕಣಗಳ ಪ್ರಮಾಣ ಹೆಚ್ಚಾಗಿರುತ್ತೆ, ಜಾಸ್ತಿ ಆದರೆ ಕಬ್ಬಿಣದ ಪ್ರಮಾಣ ಜಾಸ್ತಿ ಆಗಿದೆ, ಆರ್ ಬಿ ಸಿ ಕೌಂಟ್ ಜಾಸ್ತಿ ಆಗಿಬಿಟ್ಟಿದೆ, ಇವಾಗ ಬ್ಲಡ್ಡಿನ ವಿಸ್ಕಾಸಿಟಿ ಜಾಸ್ತಿ ಆಗುತ್ತೆ, ಸ್ನಿಗ್ಧತೆ, ರಕ್ತ ಗಟ್ಟಿಯಾಗುತ್ತೆ, ಹರಿವಿನ ಪ್ರಮಾಣ ಕಮ್ಮಿ ಆಗುತ್ತೆ, ಬ್ಲಡ್ ಫ್ಲೋ ರೇಟ್ ಕಮ್ಮಿ ಆಗುತ್ತೆ. ಅವಾಗ ಕೂಡ ರಕ್ತಹೀನತೆ ಆದರೆ ಹೇಗೆ ನಿಶಕ್ತಿ ಆಗುತ್ತಲ್ವಾ, ಹಾಗೆ ಆರ್ ಬಿ ಸಿ ಕೌಂಟ್ ಜಾಸ್ತಿ ಆದರೆ ಕೂಡ ಬ್ಲಡ್ ಫ್ಲೋ ಆಗದೆ ನಿಶಕ್ತಿ ಸುಸ್ತು ಎಲ್ಲ ಉಂಟಾಗುತ್ತೆ. ಲ್ಯುಕೋಪೇನಿಯಾ ಅಂತ ಹೇಳಿದ್ರೆ ಲ್ಯುಕೇಮಿಯಾ ಅಂದರೆ ಬ್ಲಡ್ ಕ್ಯಾನ್ಸರು, ಲ್ಯುಕೇಮಿಯಾ ಅಂದರೆ ಡಬ್ಲ್ಯೂ ಬಿ ಸಿ ಕೌಂಟು ಹೆಚ್ಚಾಗಿ ಉಂಟಾಗ್ತಾ ಇರುವಂಥ ತೊಂದರೆ ಆಗಿರುತ್ತೆ. ಲ್ಯುಕೋಪೇನಿಯಾ ಅಂದರೆ ಡಬ್ಲ್ಯೂ ಬಿ ಸಿ ಕೌಂಟ್ ಕಡಿಮೆ ಆಗೋದಾಗಿರುತ್ತೆ, ಹೆಚ್ಚಾದರೆ ಲ್ಯುಕೇಮಿಯಾ, ಕಮ್ಮಿ ಆದರೆ ಲ್ಯುಕೋಪೇನಿಯಾ ಆಗಿದೆ. ಲ್ಯುಕೋಸೈಟ್ಸ್ ಆಗಿದೆ, ಬಿಳಿ ರಕ್ತ ಕಣಗಳು ಅಂತ ಹೇಳಿದ್ರೆ ಲ್ಯುಕೋಸೈಟ್ಸ್ ಆಗಿರುತ್ತೆ, ಕಲರ್ಲೆಸ್ ಬಣ್ಣರಹಿತ ಜೀವಕೋಶಗಳು ಆಗಿರುತ್ತೆ ಲ್ಯುಕೋಸೈಟ್ಸ್ ಅಂತ ಹೇಳಿದ್ರೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಟ್ರೂ ಸ್ನೇಕ್, ಈ ಕೆಳಗಿನವುಗಳಲ್ಲಿ ಯಾವುದು ನಿಜವಾದ ಹಾವು ಅಲ್ಲ, ಅಂದರೆ ರೆಪ್ಟೈಲ್ಸ್ ಅಡಿಯಲ್ಲಿ ಯಾವ್ದು ಬರ್ತಾ ಇಲ್ಲ, ಸ್ನೇಕ್ಸ್ ಅಡಿಯಲ್ಲಿ ಯಾವ್ದು ಬರ್ತಾ ಇಲ್ಲ. ರೆಪ್ಟೈಲ್ ಹೌದಿದೆ ಬಟ್ ಸ್ನೇಕ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಗ್ಲಾಸ್ ಸ್ನೇಕ್, ಸೀ ಸ್ನೇಕ್, ಟ್ರೀ ಸ್ನೇಕ್, ಬ್ಲೈಂಡ್ ಸ್ನೇಕ್ ಹಾವಿನ ಜಾತಿಗೆ ಸೇರಿದ್ದು ಆಗಿಲ್ಲ. ಲಿಝರ್ಡ್ ಹಲ್ಲಿಯ ಜಾತಿಗೆ ಸೇರುವ ಜೀವಿ ಆಗಿರುತ್ತೆ, ಹಾವು ಅಲ್ಲಿ ಎರಡೊಂದನ್ನು ಕೂಡ ರೆಪ್ಟೈಲ್ಸ್ ಸರೀಸೃಪಗಳ ಆಗಿದೆ. ಯಾವುದು ನಿಜವಾದ ಸ್ನೇಕ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಸೀ ಸ್ನೇಕು ಸಿಯಲ್ ಕಂಡುಬರುತ್ತೆ, ಟ್ರೀ ಸ್ನೇಕು ಮರದಲ್ಲಿ ಕಂಡುಬರ್ತಾ ಇದೆ, ಹಸ್ರಾವು ಅಂತ ಕರೀತು ನಮ್ಮ ಕಡೆ. ಬ್ಲೈಂಡ್ ಸ್ನೇಕಿಗೆ ಕಣ್ಣು ಕಾಣಿಸ್ತಿಲ್ಲ ಅಷ್ಟೇ, ತುಂಬ ಚಿಕ್ಕದಾಗಿರುತ್ತೆ ಮತ್ತು ವಿಷಕಾರಿ ಏನಾಗಿರೋದಿಲ್ಲ. ಗ್ಲಾಸ್ ಸ್ನೇಕು ಇದು ನೋಡೋಕೆ ಸ್ವಲ್ಪ ಹಾವು ಥರನೇ ಕಾಣುತ್ತೆ, ಕಾಲಿಲ್ಲ, ಇದೇನಾಗಿರುತ್ತೆ ಲಿಝರ್ಡ್ ಜಾತಿಗೆ ಸೇರಿರುವ ಜೀವಿ ಆಗಿರುತ್ತೆ, ಲಿಝರ್ಡ್ ಜಾತಿಗೆ ಸೇರಿರುವಂಥದ್ದು ಆಗಿರುತ್ತೆ. ನೋಡೋಕೆ ಸ್ವಲ್ಪ ಹಾವು ಥರನೇ ಇದೆ ಬಟ್ ಮೂವಬಲ್ ಐಲಿಡ್ಸನ್ನು ಹೊಂದಿದೆ, ಕಣ್ಣಿನ ರೆಪ್ಪೆಗಳು ಮೂವ್ ಆಗುವಂಥದ್ದು, ಆಮೇಲೆ ಯಾವುದು ಥರ ಈ ಓತಿಕಾತ ಎಲ್ಲ ಇರುತ್ತಲ್ವ ಆ ರೀತಿ ಮೂವ್ ಆಗುವಂಥದ್ದು ಹೊಂದಿದೆ. ಎಕ್ಸ್ಟರ್ನಲ್ ಇಯರ್ ಓಪನಿಂಗ್ಸನ್ನು ಹೊಂದಿದೆ, ಕಿವಿ ಹೊರಗಡೆ ಓಪನ್ ಆಗಿರುವಂಥದ್ದು, ಹಾಗಾಗಿ ಇದನ್ನು ಏನಂತ ಕನ್ಸಿಡರ್ ಮಾಡ್ತಾರೆ ಲಿಝರ್ಡ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ, ಸ್ನೇಕ್ ಆಗಿಲ್ಲ, ಗ್ಲಾಸ್ ಸ್ನೇಕ್ ಅಂತ ಕರೀತಾ ಇದ್ದಾರೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟ್ರೂ ಫಿಶ್, ಈ ಕೆಳಗಿನವುಗಳಲ್ಲಿ ಯಾವುದು ನಿಜವಾದ ಮೀನು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಸಿಲ್ವರ್ ಫಿಶ್, ಸಾಫಿಶ್, ಹ್ಯಾಮರ್ ಫಿಶ್, ಸೆಕರ್ ಫಿಶ್, ಯಾವ್ದು ನಿಜವಾದ ಮೀನು ಅಲ್ಲ. ಕಾಣಿಸ್ತಾ ಇದೆ ಇಮೇಜಸ್ಸು ನೋಡಿ, ಯಾವುದು ಫಿಶ್ ಅಲ್ಲ ಅಂತ, ಆರ್ಡ್ರಲ್ಲಿ ಇಲ್ಲ ಅಂದರೆ ಆಪ್ಷನಲ್ಲಿ ಕೊಟ್ಟಿರೋ ಆರ್ಡ್ರಲ್ಲಿ ಇಮೇಜಸ್ ಇಲ್ಲ. ಮೊದಲನೇದು ನೋಡಿದ್ರೆ ಗೊತ್ತಾಗ್ತಾ ಇದೆ ಏನಂತ, ಗರಗಸದ ರೀತಿಯಲ್ಲಿ ಮೋತಿಯನ್ನು ಹೊಂದಿದೆ, ಇದೆಂಥ ಫಿಶ್ ಆಗಿರುತ್ತೆ, ಸಾ ಫಿಶ್ ಆಗಿರುತ್ತೆ, ಸಾಫಿಶ್ ಆಗಿದೆ, ಹೌದು ಇದು ಮೀನೇ, ಫಿಶು ಆಗಿದೆ. ಇನ್ನು ಇದ್ರ ತಲೆ ಇದನ್ನು ಅಕ್ವೇರಿಯಂಗಳಲ್ಲೆಲ್ಲ ಇಟ್ಟಿರ್ತಾರೆ, ತಲೆ ಸ್ವಲ್ಪ ಹ್ಯಾಮರ್ ಥರ ಇದೆ, ಸುತ್ತಿಗೆ ಥರ, ಹಾಗಾಗಿ ಹ್ಯಾಮರ್ ಫಿಶ್ ಅಂತ ಕರೀತಾರೆ, ಫಿಶ್ ಮೀನು ಆಗಿದೆ. ನೆಕ್ಸ್ಟು ಫಿಶ್ ಟ್ಯಾಂಕ್ಗಳಲ್ಲಿ ಇದನ್ನು ಬಳಕೆ ಮಾಡ್ತಾರೆ, ಪಾಚಿ ತಿನ್ನುತ್ತೆ, ಅಲ್ಲಿಗೆ ಪಾಚಿ ತಿಂತಾ ಇದೆ, ಸಕರ್ ಫಿಶ್ ಅಂತ ಕರೀತಾರೆ, ಅಂಡ್ಕೊಂಬಿಟ್ಟಿರುತ್ತೆ
ಅದಕ್ಕೆ ಗ್ಲಾಸ್ ಆಗಿಲ್ಲ ಹೌದಲ್ವಾ, ಸಕರ್ ಫಿಶ್ ಆಗಿರುತ್ತೆ. ಈ ಮೂರು ಕೂಡ ಫಿಶ್ ಆಗಿದೆ, ಪೀಸಸ್ ಅಡಿಯಲ್ಲಿ ಬರುತ್ತೆ. ಇನ್ನು ಸಿಲ್ವರ್ ಫಿಶ್ ಫಿಶ್ ಅಲ್ಲ, ಆರ್ಥ್ರೋಪೋಡಾ ಕೀಟ ಇನ್ಸೆಕ್ಟ್ ಆಗಿದೆ, ಸಿಲ್ವರ್ ಫಿಶ್ ಅಂತ ಕರೀತಾ ಇದಾರೆ. ಸ್ವಲ್ಪ ಲೈಟ್ ಸಿಲ್ವರ್ ಕಲರ್ ಹೊಂದಿದೆ ಅಂತ ಹೇಳ್ಬಿಟ್ಟು ಬುಕ್ಕು ತಗೊಂಡು ಬಂದು ತುಂಬ ದಿನ ತೆಗೆದ ಇಟ್ಟಿದ್ರೆ ಆ ಬುಕ್ಕಲ್ಲಿ ಹುಳುಗಳು ಪೇಪರ್ ತಿನ್ನೋದು ಕಂಡುಬರುತ್ತಲ್ವಾ, ಅದೇನೇ ಸಿಲ್ವರ್ ಫಿಶ್ ಆಗಿದೆ. ಸಿಲ್ವರ್ ಫಿಶ್ ಆಗಿದೆ, ಪೇಪರ್ ತಿನ್ನುವಂತಹ ಚಿಕ್ಕ ಚಿಕ್ಕ ಹುಳುಗಳು ಆಗಿರುತ್ತೆ ಸಿಲ್ವರ್ ಫಿಶ್. ಫಿಶ್ ಅಲ್ಲ, ಆರ್ಥ್ರೋಪೋಡಾ ಆಗಿರುತ್ತೆ, ಇನ್ಸೆಕ್ಟ್ ಕೀಟ ಆಗಿದೆ. ಜಾನ್ ಗ್ರೆಗರ್ ಮೆಂಡಲ್ ಅವರು ಯಾವ ಸಿದ್ಧಾಂತವನ್ನು ಪ್ರಪೋಸ್ ಮಾಡಿದ್ದಕ್ಕೋಸ್ಕರ ಫೇಮಸ್ ಆಗಿದ್ದಾರೆ? ಥಿಯರಿ ಆಫ್ ಮ್ಯೂಟೇಷನ್ ರೂಪಾಂತರ ಸಿದ್ಧಾಂತ, ಲಾ ಆಫ್ ಹೆರಿಡಿಟಿ ಅನುವಂಶಿಕತೆಯ ಸಿದ್ಧಾಂತ, ಸೆಲ್ ಥಿಯರಿ ಕೋಶ ಸಿದ್ಧಾಂತ, ಥಿಯರಿ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ, ಯಾವ ಸಿದ್ಧಾಂತವನ್ನು ಪ್ರಪೋಸ್ ಮಾಡಿದ್ದಾರೆ? ಜಾನ್ ಗ್ರೆಗರ್ ಮಂಡಲ್. 7 ಜನರೇಷನ್ಗಳ ಕಾಲ ಬಟಾಣಿ ಸಸ್ಯದ ಮೇಲೆ ಅಧ್ಯಯನ ಮಾಡಿಬಿಟ್ಟು ಗಾರ್ಡನ್ ಪೀ ಪ್ಲಾಂಟ್ ಮೇಲೆ ಅಧ್ಯಯನ ಮಾಡಿ ಅನುವಂಶಿಕತೆ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ, ಅನುವಂಶಿಕತೆ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಗ್ರೆಗರ್ ಜಾನ್ ಮೆಂಡಲ್ ಅವರು. ಫಾದರ್ ಆಫ್ ಮಾಡರ್ನ್ ಜೆನೆಟಿಕ್ಸ್, ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಇವರನ್ನ, ಫಾದರ್ ಆಫ್ ಮಾಡರ್ನ್ ಜೆನೆಟಿಕ್ಸ್ ಆಗಿರ್ತಾರೆ ಗ್ರೆಗರ್ ಮೆಂಡಲ್ ಅವರು. ಮ್ಯೂಟೇಷನ್ ಥಿಯರಿ ಪ್ರಪೋಸ್ ಮಾಡಿರೋದು ಯಾರು ರೂಪಾಂತರ ಸಿದ್ಧಾಂತ? ವಿಕ್ಟರ್ ಹ್ಯೂಗೋ ಡೆವ್ರಿಸ್ ಅವರು ಆಗಿರ್ತಾರೆ, ವಿಕ್ಟರ್ ಹ್ಯೂಗೋ ಡೆವ್ರಿಸ್ ಅವರು ಆಗಿರ್ತಾರೆ. ಜೀವಿಗಳು ಅದೇ ಲೈಫ್ ಸ್ಪ್ಯಾನಲ್ಲಿ ಬದಲಾವಣೆ ಮಾಡ್ಕೊಳ್ತಾ ಇದೆ ಜೆನೆಟಿಕ್ ಸ್ಟ್ರಕ್ಚರಲ್ಲಿ, ಮ್ಯೂಟೇಷನ್ ಅಂತ ಕರೀತಾರೆ. ಕರೋನಾ ಆಲ್ಫಾ ಬೀಟಾ ಡೆಲ್ಟಾ ಎಲ್ಲ ಬಂದಿತ್ತು ಲಾಸ್ಟ್ ವೇವಲ್ಲಿ, ಇವಾಗ ಒಮಿಕ್ರಾನ್ ಹೊಸ ರೂಪಾಂತರ ಮಾಡಿಕೊಂಡಿದೆ, ಮ್ಯೂಟೇಷನ್ ಮಾಡಿಕೊಂಡಿದೆ. ದಿನಕ್ಕೆ 3-4 ಪ್ಯಾಕ್ ಸಿಗರೇಟ್ ಸೇದಿ ಕ್ಯಾನ್ಸರ್ ಬಂದರೆ ಅದು ಕೂಡ ಮ್ಯೂಟೇಷನಿಂದನೇ ಉಂಟಾಗಿರುತ್ತೆ, ಜೆನೆಟಿಕ್ ಸ್ಟ್ರಕ್ಚರ್ನಲ್ಲಿ ಬದಲಾವಣೆ ಉಂಟಾಗಿರುತ್ತೆ ಲೈಫ್ ಸ್ಟೈಲ್ನ ಕಾರಣದಿಂದ. ಸೆಲ್ ಥಿಯರಿ ಕೋಶ ಸಿದ್ಧಾಂತ ಹೇಳಿರೋದು ಸ್ಲೀಡನ್ ಮತ್ತು ಸ್ವಾನ್ ಅವರು ಆಗಿರ್ತಾರೆ, ಸ್ಲೀಡನ್ ಮತ್ತು ಸ್ವಾನ್ ಅವರು ಆಗಿರ್ತಾರೆ. ಎಲ್ಲ ಜೀವಿಗಳು ಒಂದು ಅಥವಾ ಹೆಚ್ಚಿನ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ, ಫಸ್ಟು ಪಾಯಿಂಟು. ಆಮೇಲೆ ಪ್ರತಿ ಹೊಸ ಜೀವಕೋಶ ಫಾರ್ಮೇಷನ್ ಆಗ್ತಾ ಇರೋದು ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಲಿಂದನೇ ಫಾರ್ಮೇಷನ್ ಆಗುತ್ತೆ, ಒಂದು ಜೀವಕೋಶ ವಿಭಜನೆ ಆಗುವ ಮೂಲಕ ಹೊಸ ಜೀವಕೋಶ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಸರ್ ರಾಬರ್ಟ್ ಹುಕ್ ಅವರು, ಅವರು ಜೀವಕೋಶ ಕಂಡುಹಿಡಿದವರು. ರಾಬರ್ಟ್ ಹುಕ್ ಸೆಲ್ ಡಿಸ್ಕವರ್ ಮಾಡಿದ್ದಾರೆ, ಸೆಲ್ ಥಿಯರಿ ಪ್ರಪೋಸ್ ಮಾಡಿರೋದು ಸ್ಲೀಡನ್ ಮತ್ತು ಸ್ವಾನ್ ಅವರು ಆಗಿರ್ತಾರೆ, ಥಿಯೋಡರ್ ಸ್ವಾನ್ ಮತ್ತು ಸ್ಲೀಡನ್ ಅವರು ಆಗಿದ್ದಾರೆ. ಟ್ರಿಪಲ್ ವ್ಯಾಕ್ಸಿನ್ ಈಸ್ ಅಡ್ಮಿನಿಸ್ಟರ್ಡ್ ಟು ಎ ನ್ಯೂ ಬಾರ್ನ್ ಚೈಲ್ಡ್ ಟು ಇಮ್ಯೂನೈಸ್ ಇಟ್ ಅಗೇನ್ಸ್ಟ್, ನವಜಾತ ಶಿಶುವಿಗೆ ಟ್ರಿಪಲ್ ಆಂಟಿಜನ್ ಅಂತ ಲಸಿಕೆ ಕೊಡ್ತಾ ಇದ್ದಾರೆ, ಮೂರು ರೋಗಗಳ ವಿರುದ್ಧ ಪ್ರೊಟೆಕ್ಷನ್ ಪಡ್ಕೊಳ್ಳೋದಕ್ಕೆ. ಯಾವುದದು ಮೂರು ರೋಗ? ಹೂಪಿಂಗ್ ಕಾಫ್ ನಾಯಿ ಕೆಮ್ಮು, ಟೆಟನಸ್ ಧನುರ್ವಾಯು, ಮೀಸಲ್ಸ್ ದಡಾರ. ಹೂಪಿಂಗ್ ಕಾಫ್ ನಾಯಿ ಕೆಮ್ಮು, ಟೆಟನಸ್ ಧನುರ್ವಾಯು, ಡಿಪ್ತೀರಿಯಾ. ಡಿಪ್ತೀರಿಯಾನ ಗಂಟಲ ಮಾರಿ ಅಂತ ಕೂಡ ಕರೀತಾರೆ. ಟೆಟನಸ್, ಡಿಪ್ತೀರಿಯಾ, ಮೀಸಲ್ಸ್ ದಡಾರ, ರುಬೆಲ್ಲ. ಟೆಟನಸ್, ಡಿಪ್ತೀರಿಯಾ, ಸ್ಮಾಲ್ ಪಾಕ್ಸ್, ರುಬೆಲ್ಲ, ಯಾವುದಾಗಿರುತ್ತೆ? ರುಬೆಲ್ಲ ವೈರಸ್ನಿಂದ ಬರುತ್ತೆ, ಸ್ಮಾಲ್ ಪಾಕ್ಸ್ ಪಾಕ್ಸ್ ವೈರಸ್ನಿಂದ ಬರುತ್ತೆ, ಮೀಸಲ್ಸ್ ಪ್ಯಾರಾಮಿಕ್ಸೋ ವೈರಸ್ನಿಂದ ಬರುತ್ತೆ. ಇನ್ನು ಮಿಕ್ಕಿರೋ ರೋಗಗಳೆಲ್ಲ ಕೂಡ ಕೊಟ್ಟಿರೋದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಟ್ರಿಪಲ್ ಆಂಟಿಜನ್ ಅಂತ ಕರೀತಾರಲ್ವಾ, ಮೂರು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗಗಳಿಂದ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಕೊಡುವ ವ್ಯಾಕ್ಸಿನ್ ಆಗಿರುತ್ತೆ. ಹಾಗಾಗಿ ಮೀಸಲ್ಸ್ ಪ್ಯಾರಾಮಿಕ್ಸೋ ವೈರಸ್, ರುಬೆಲ್ಲಾ ವೈರಸ್, ಮೀಸಲ್ಸ್ ವೈರಸ್, ಸ್ಮಾಲ್ ಪಾಕ್ಸು ಪಾಕ್ಸ್ ವೈರಸ್ಸು, ರುಬೆಲ್ಲಾ ವೈರಸ್ಸು, ಈ ಆಪ್ಷನ್ಗಳು ತಪ್ಪಾಗಿರುತ್ತೆ. ಮೂರು ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳು ಹೂಪಿಂಗ್ ಕಾಫ್ ನಾಯಿ ಕೆಮ್ಮು, ಡಿಪ್ತೀರಿಯಾ ಗಂಟಲ ಮಾರಿ, ಕೊರೆನಿ ಬ್ಯಾಕ್ಟೀರಿಯಂ ಡಿಪ್ತೀರಿಯಾ ಬ್ಯಾಕ್ಟೀರಿಯಾದಿಂದ ಬರುತ್ತೆ, ಪರ್ಟುಸಿಸ್ ಹಿಮೋಫಿಲಸ್ ಪರ್ಟುಸಿಸ್ ಬ್ಯಾಕ್ಟೀರಿಯಾದಿಂದ ಬರುತ್ತೆ, ಹೂಪಿಂಗ್ ಕಾಫ್ ಅಥವಾ ನಾಯಿ ಕೆಮ್ಮು ಅಂತ ಕೂಡ ಕರೀತಾರೆ ಅದನ್ನು, ಪರ್ಟುಸಿಸ್ ರೋಗವನ್ನು. ಟೆಟನಸ್ ಧನುರ್ವಾಯು, ಕ್ಲಾಸ್ಟ್ರೀಡಿಯಂ ಟೆಟನಿ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಡಿಪ್ತೀರಿಯಾ ಪರ್ಟುಸಿಸ್ ಟೆಟನಸ್ ಮೂರು ರೋಗ ಬರಬಾರ್ದು ಅಂತ ಒಂದೇ ವ್ಯಾಕ್ಸಿನ್ ಕೊಡ್ತಾರೆ, ಟ್ರಿಪಲ್ ಆಂಟಿಜನ್ ಅಂತ ಕೂಡ ಕರೀತಾರೆ, ಟ್ರಿಪಲ್ ಆಂಟಿಜನ್ ಆಗಿರುತ್ತೆ. ಹೂಪಿಂಗ್ ಕಾಫ್, ಟೆಟನಸ್ ಮತ್ತು ಡಿಪ್ತೀರಿಯಾ
ಆಗಿದೆ, ಆಪ್ಷನ್ ಬಿ ಆಗಿರುತ್ತೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಸಿಂಥಸೈಸ್ಡ್ ಬೈ ಲಿವರ್? ಮನುಷ್ಯನ ಯಕೃತ್ತಿನಲ್ಲಿ ಯಾವ ವಿಟಮಿನ್ ಜೀವಸತ್ವ ಸಂಶ್ಲೇಷಣೆ ಆಗುತ್ತೆ, ಉತ್ಪಾದನೆ ಆಗುತ್ತೆ? ವಿಟಮಿನ್ ಎ, ವಿಟಮಿನ್ ಇ, ವಿಟಮಿನ್ ಡಿ, ವಿಟಮಿನ್ ಕೆ. ಯಾವ ವಿಟಮಿನ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ವಿಟಮಿನ್ ಎ ರಾಸಾಯನಿಕ ಹೆಸರು ರೆಟಿನಾಲ್ ಆಗಿದೆ. ಕೊರತೆಯಿಂದ ಇರುಳು ಗುರುಡುತನ, ನೈಟ್ ಬ್ಲೈಂಡ್ನೆಸ್ ಅಥವಾ ಜಿರೋಪ್ಥಾಲ್ಮಿಯಾ ಉಂಟಾಗುತ್ತೆ. ವಿಟಮಿನ್ ಇ ರಾಸಾಯನಿಕ ಹೆಸರು ಟೋಕೋಫೆರಾಲ್ ಆಗಿದೆ. ಕೊರತೆಯಿಂದ ಬಂಜತನ, ಇನ್ಫರ್ಟಿಲಿಟಿ ಉಂಟಾಗುತ್ತೆ. ವಿಟಮಿನ್ ಡಿ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್ ಆಗಿರುತ್ತೆ. ಕೊರತೆಯಿಂದ ಮೂಳೆಗಳು ಸಾಫ್ಟ್ ಮತ್ತು ವೀಕ್ ಆಗುತ್ತೆ. ರಿಕೆಟ್ಸ್ ಅಂತ ಕರಿತೀವಿ ರೋಗವನ್ನು, ರಿಕೆಟ್ಸ್ ರೋಗ ಬರುತ್ತೆ. ವಿಟಮಿನ್ ಕೆ ರಾಸಾಯನಿಕ ಹೆಸರು ಪೈಲೋಕ್ವೆನಿನ್ ಆಗಿದೆ. ಪೈಲೋಕ್ವೆನಿನ್ ಆಗಿದೆ ಕೊರತೆಯಿಂದ ಬ್ಲಡ್ ಕ್ಲಾಟ್ ಆಗಲ್ಲ, ರಕ್ತ ಹೆಪ್ಪಗಟ್ಟೋದಿಲ್ಲ, ಬ್ಲಡ್ ಕ್ಲಾಟು ಆಗ್ತಾ ಇಲ್ಲ, ವಿಟಮಿನ್ ಕೆ ಉತ್ಪಾದನೆ ಆಗುತ್ತೆ ಎಲ್ಲಿ? ಲಿವರ್ ಯಕೃತ್ತಲ್ಲಿ. ಮನುಷ್ಯನ ದೇಹದ ಅತಿದೊಡ್ಡ ಗ್ರಂಥಿ ಆಗಿರುತ್ತೆ ಲಿವರು. 25% ಇರೋಷ್ಟು ಕಟ್ ಮಾಡಿದ್ರೂ ಕೂಡ ಮತ್ತೆ ರೀಗ್ರೋತ್ ಆಗೋ ಸಾಮರ್ಥ್ಯ ಹೊಂದಿದೆ, ಮತ್ತೆ ಬೆಳೆಯುತ್ತೆ, ರೀಜನರೇಟ್ ಆಗುತ್ತೆ. ದ ಲ್ಯಾಂಗ್ವೇಜ್ ಯೂಸ್ಡ್ ಇನ್ ರೈಟಿಂಗ್ ದ ಸೈಂಟಿಫಿಕ್ ನೇಮ್ ಆಫ್ ಅನಿಮಲ್ಸ್ ಈಸ್, ಪ್ರಾಣಿಗಳ ವೈಜ್ಞಾನಿಕ ಹೆಸರನ್ನು ಬರೆಯೋದಕ್ಕೆ ಬಳಸುವಂತಹ ಭಾಷೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಬೈನಾಮಿಯಲ್ ನಾಮಿಕ್ಯುಲೇಚರ್, ದ್ವಿನಾಮ ಪದ್ಧತಿಯಲ್ಲಿ. ಫ್ರೆಂಚು, ಲ್ಯಾಟಿನು, ಜರ್ಮನು, ಡಚ್ಚು ಅಂತ ಕೇಳ್ತಾ ಇದ್ದಾರೆ. ಸೈಂಟಿಫಿಕ್ ನೇಮಿಂಗ್ ಮಾಡೋದಕ್ಕೆ ಬಳಸುವಂತಹ ಭಾಷೆ. ಕರೋಲಸ್ ಲೀನಿಯಸ್ ಅವರು ಅಧ್ಯಯನ ಮಾಡೋದಕ್ಕೆ ಸುಲಭ ಆಗಲಿ ಮತ್ತು ಒಂದೇ ಹೆಸರಿದೆ ಬೆಟರ್ ಆಗಿರುತ್ತೆ ಅಂದ್ಬಿಟ್ಟು ಬೈನಾಮಿಯಲ್ ನಾಮಿಕ್ಯುಲೇಚರ್ಲಿ ಹೆಸರಿಡೋದನ್ನು ತಿಳಿಸ್ಕೊಟ್ರು. ಹೋಮೋ ಸೇಪಿಯನ್ ನಮ್ಮ ಹೆಸರು, ಹೋಮೋ ನಮ್ಮ ಜೀನಸ್, ಸೇಪಿಯನ್ಸು ನಮ್ಮ ಸ್ಪೀಷೀಸ್ ಆಗಿರುತ್ತೆ. ಜೀನಸ್ ಮತ್ತು ಸ್ಪೀಷೀಸಿನ ಹೆಸರು ಸೇರಿ ಒಟ್ಟಿಗೆ ಇಡ್ತಾ ಇದ್ದಾರೆ. ಫಸ್ಟು ಕ್ಯಾಪಿಟಲ್ ಲೆಟ್ರು ಮೊದಲ ಪದ, ಸ್ಮಾಲ್ ಲೆಟ್ರು ಎರಡನೇ ಪದ, ಅದರಿಂದ ಶುರು ಆಗಬೇಕು, ಅಂಡರ್ಲೈನ್ ಮಾಡಬೇಕು ಬರೀತಾ ಇರೋದಾದರೆ. ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಯ ಪದಗಳನ್ನು ಬಳಕೆ ಮಾಡಲಾಗುತ್ತೆ ಬೈನಾಮಿಯಲ್ ನಾಮಕ್ಲೇಚರ್ನಲ್ಲಿ ಹೆಸರಿಡೋದಕ್ಕೆ, ವೈಜ್ಞಾನಿಕವಾಗಿ ಹೆಸರಿಡೋದಕ್ಕೆ. ಭೋಪಾಲ್ ಅನಿಲ ದುರಂತ ಯಾವ ಅನಿಲ ಸೋರಿಕೆಯಿಂದ ಉಂಟಾಯಿತು? ಮಧ್ಯಪ್ರದೇಶದ ಭೋಪಾಲಲ್ಲಿ December 2 and 3 ಮಧ್ಯರಾತ್ರಿ 1984 1984 ಇಂದಿರಾ ಗಾಂಧಿಯವರು ಎಕ್ಸ್ಪೈರ್ ಆದಂಥ ವರ್ಷ, ಬಾಹ್ಯಾಕಾಶಕ್ಕೆ ಮನುಷ್ಯ ಯಾರು ಭಾರತದವರು ಹೋದಂಥ ವರ್ಷ, ರಾಕೇಶ್ ಶರ್ಮಾ ಅವರು ಸೊಯೂಸ್ T11 ಮೇಲೆ ಅಂತರಿಕ್ಷಕ್ಕೆ ಬಾಹ್ಯಾಕಾಶಕ್ಕೆ ಸೇಫ್ ಆಗಿ ಹೋಗಿ ಬಂದಿದ್ದಾರೆ ರಷ್ಯಾದ ಸೊಯೂಸ್ T11 ಮೇಲೆ 1984 ಇಂದಿರಾ ಗಾಂಧಿಯವರು ಅಸಾಸಿನೇಷನ್ ಆಗಿದ್ದು ಕೂಡ 1984 ಆಗಿರುತ್ತೆ, October 31. ಭೋಪಾಲ್ ಅನಿಲ ದುರಂತ ಮೀಥೈಲ್ ಐಸೋಸೈನೇಟ್ ಗ್ಯಾಸ್ ಲೀಕಿಂದ ಉಂಟಾಗಿದೆ. ಯೂನಿಯನ್ ಕಾರ್ಬೈಡ್ ಲಿಮಿಟೆಡ್ ಕಂಪನಿ ಅಮೆರಿಕದವ್ರದ್ದು ಗ್ಯಾಸ್ ಟ್ರಾಜಿಡಿ ಉಂಟಾಗಿದೆ. ರೀಸೆಂಟಾಗಿ ಒಂದೆರಡು ವರ್ಷ ಹಿಂದೆ ಫಸ್ಟ್ ಲಾಕ್ಡೌನ್ ಟೈಮ್ನಲ್ಲಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ವೈಜಾಗ್ ಅಲ್ಲಿ ಕೂಡ ಗ್ಯಾಸ್ ಲೀಕ್ ಆಗಿ ಸ್ವಲ್ಪ ಜನ ಸತ್ತು ಹೋಗಿದ್ರು. ಯಾವ ಅನಿಲ ಲೀಕ್ ಆಗಿತ್ತು? ಸ್ಟೈರಿನ್, LG ಪಾಲಿಮರ್ ಕಂಪನಿಯದ್ದು ಸ್ಟೈರಿನ್ ಗ್ಯಾಸ್ ಲೀಕ್ ಆಗಿತ್ತು ವಿಶಾಖಪಟ್ಟಣಂ ಅಲ್ಲಿ. ವೆರಿ ಗುಡ್, ಧನ್ಯವಾದ.